ಜೈಲಿಗೆ ಹೋಗಿ ಬಂದ ಮೇಲೆ ಡಿಕೆಶಿ ಸ್ಥಿಮಿತ ಕಳೆದುಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ವಿರುದ್ಧ ಸಂಸದ ಶ್ರೀನಿವಾಸ್ ಪ್ರಸಾದ್ ವ್ಯಂಗ್ಯವಾಡಿದಂತಹ ಪರಿ ಇದು. ಪ್ರತಿಮೆ ಬದಲು ಡಿಕೆಶಿ ಕ್ರೈಸ್ತರ ಸಾಮಾಜಿಕವಾಗಿ ಸೇವೆಯನ್ನ ಮಾಡಲಿ. ಜೈಲಿಗೆ ಹೋಗಿ ಬಂದ ಮೇಲೆ ಡಿಕೆ ಶಿವಕುಮಾರ್ ಸ್ಥಿಮಿತವನ್ನ ಕಳೆದುಕೊಂಡಿದ್ದಾರೆ ಅಂತ ಸಂಸದ ಶ್ರೀನಿವಾಸ್ ಪ್ರಸಾದ್ ವ್ಯಂಗ್ಯವಾಡಿದ್ದಾರೆ. ಅಷ್ಟೇ ಅಲ್ಲ, ಪ್ರತಿಮೆಯ ಬದಲಾಗಿ ಡಿಕೆಶಿ ಕ್ರೈಸ್ತರ ಸಾಮಾಜಿಕವಾಗಿ ಸೇವೆಯನ್ನ ಮಾಡಲಿ ಅನ್ನುವಂತಹ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ. ಶಿವಕುಮಾರ್ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನಲ್ಲಿ ರಾಜ್ಯದಲ್ಲಿ ಪ್ರಮುಖವಾದ ರಾಜಕಾರಣಿ ಹಿರಿಯರು. ಅವರ ಹೇಳಿಕೆಗಳು ಜೈಲಿದ್ದು ಬಂದ ಮೇಲೆ ಆ ಹೇಳಿಕೆಗಳೇ ಅರ್ಥವಾಗ್ತಾ ಇಲ್ಲ, ಬುದ್ಧಿ ಸ್ಥಿಮಿತ ಇಲ್ಲ ಅವರಿಗೆ. ಹೇಳೋದಾದರೆ ಆ ಹೇಳಿಕೆಗಳೇನ್ರಿ, ಕಾರಣ ಏನ್ರಿ ಇದು ಮಾಡೋದಕ್ಕೆ? ಇಷ್ಟು ಬುದ್ಧಿ, ಇಷ್ಟು ಹಿರಿಯ ರಾಜಕಾರಣಿ ಈ ರೀತಿ ಹೇಳಿಕೆ ಕೊಟ್ಟು ಈ ಥರ ಕೆಲಸ ಮಾಡೋಕ್ಕೆ ಹೋಗುವಾಗ ಇದನ್ನ ಏನು ಅನ್ಬೇಕಿದ್ದಕ್ಕೆ? ಸರಿನಾ ತಪ್ಪ ಬುದ್ಧಿವಂತೆಯ ಇದೆಯೋ ಇಲ್ಲವೋ, ಯೋಚನಾ ಶಕ್ತಿ ಇದೆಯೋ ಇಲ್ಲವೋ, ಏನು ಹೇಳೋದು? ಡಿ ಕೆ ಶಿವಕುಮಾರ್ ಹಿರಿಯ ರಾಜಕಾರಣಿ, ಕಾಂಗ್ರೆಸ್.